ಫ್ರಾಂಕ್ಲಿನ್, ಇಸ್ರೇಲಿ ಆರ್ಟ್ ಎಕ್ಸ್ಪರ್ಟ್ ಮಿಸ್ಟರ್ ಫ್ರಾಂಕ್ಲಿನ್ ಜೋಸೆಫ್ ಅವರು ಒಂದು ಮಾತು ಹೇಳ್ತಾರೆ ಏನಪ್ಪಾ ಅಂದ್ರೆ, ಫೈಂಡ್ ಮಿ ಒನ್ ವುಮೆನ್ ಹೂ ವಾಸ್ ನಾಟ್ ಬೀನ್ ಸೆಕ್ಸುಲಿ ಹರಾಸ್ಡ್ ಇನ್ ದರ್ ಎಂಟೈರ್ ಲೈಫ್ಸ್ ಅಂಡ್ ಐ ವಿಲ್ ಫಾರ್ ಎವರ್ ಬಿ ಸೈಲೆಂಟ್. ಈ ಮಾತು ಕೇಳಿ ನಾನು ಕೆಲವು ಕ್ಷಣ ದಿಗ್ಭ್ರಮೆಗೊಂಡೆ. ನಮಸ್ಕಾರ ಮಿತ್ರರೇ, ನನ್ನ ಹೆಸರು ಸಂತೋಷ್ ಕುಮಾರ್. ಇವತ್ತು ನಾನು ಮೀಟು ಅಭಿಯಾನದ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಂದಿದ್ದೇನೆ. ಮೀಟು ಅಭಿಯಾನ ಇತ್ತೀಚೆಗೆ ತುಂಬಾ ಪ್ರಾಮುಖ್ಯತೆ ಪಡೆದುಕೊಂಡಿದ್ದು, ದೇಶ ಅಲ್ಲದೆ ವಿದೇಶಗಳಲ್ಲೂ ಈ ಅಭಿಯಾನ ಸುದ್ದಿಯಾಗಿದೆ. ಇನ್ಫ್ಯಾಕ್ಟ್ ಇದು ವಿದೇಶದಿಂದಲೇ ನಮ್ಮ ದೇಶಕ್ಕೆ ಬಂದಿದ್ದು. ಹಾಗಾಗಿ ಇವತ್ತು ನಾವು ನಂಬರ್ ಒನ್ ವಾಟ್ ಮೀಟು ಅಭಿಯಾನ ಅಂದ್ರೆ ಏನು, ನಂಬರ್ ಟೂ ವೇರ್ ಮೀಟು ಅಭಿಯಾನ ಮೊದಲು ಪ್ರಾರಂಭವಾಗಿದೆ ಎಲ್ಲಿ, ನಂಬರ್ ತ್ರೀ ಜಸ್ಟಿಸ್ ನಿಜವಾಗ್ಲೂ ದೌರ್ಜನ್ಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ಮೀಟು ಅಭಿಯಾನದಡಿ ನ್ಯಾಯ ಸಿಗುತ್ತಿದೆಯಾ, ನಂಬರ್ ಫೋರ್ ಮಿಸ್ಯೂಸ್ ಮೀಟು ಅಭಿಯಾನ ನಿಜವಾಗ್ಲೂ ದುರ್ಬಳಕೆ ಆಗುತ್ತಿದೆಯಾ, ನಂಬರ್ ಫೈವ್ ಬೂನ್ ಆರ್ ಬ್ಯಾನ್ ಈ ಮೀಟು ಅಭಿಯಾನ ನಮ್ಮ ಪಾರಂಪರಿಕ ಸಂಸ್ಕೃತಿಗೆ ವರವೋ ಶಾಪೋ ಅನ್ನೋದನ್ನ ಚರ್ಚಿಸೋಣ. ನಂಬರ್ ಒನ್ ವಾಟ್ ಮೀಟು ಅಭಿಯಾನ ಅಂದ್ರೆ ಏನು, ಈ ಮೀಟು ಅಭಿಯಾನ ಲೈಂಗಿಕ ಕಿರುಕುಳ ಮತ್ತು ಲೈಂಗಿಕ ಆಕ್ರಮಣದ ವಿರುದ್ಧ ಒಂದು ಚಳುವಳಿಯಾಗಿದೆ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನೊಂದ ಮಹಿಳೆಯರು ತಮ್ಮ ಧ್ವನಿಯನ್ನು ಎತ್ತಬಹುದಾಗಿದೆ ಹಾಗೂ ಕಾಮುಕರ ವಿರುದ್ಧ ಸಿಡಿದೇಳಲು ಈ ಮೀಟು ಅಭಿಯಾನ ಪ್ರೇರಣೆಯೂ ಆಗಿದೆ ಅಂತ ಹೇಳಬಹುದು. ಈ ಮೀಟು ಅಭಿಯಾನದಡಿ ಕೆಲವು ಸ್ಟಾರ್ಗಳ, ಸಂಗೀತಗಾರರ, ನೃತ್ಯಪಟುಗಳ, ದೊಡ್ಡ ದೊಡ್ಡ ಸಂಸ್ಥೆಗಳ ಮುಖ್ಯಸ್ಥರ, ಬರಹಗಾರರ ಹಾಗೂ ರಾಜಕಾರಣಿಗಳು ಸೇರಿದಂತೆ ಅನೇಕ ಪ್ರಮುಖ ವ್ಯಕ್ತಿಗಳ ಅಸಲಿ ಮುಖಗಳು ಬಯಲಾಗುತ್ತಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಂದ ಹಿಡಿದು ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟ ಅರ್ಜುನ್ ಸರ್ಜಾ ಅವರ ತನಕ ಮೀಟು ಅಭಿಯಾನ ಸಾಂಕ್ರಾಮಿಕ ರೋಗ ಹರಡಿದಂತೆ ಎಲ್ಲಾ ಕಡೆಯೂ ಹರಡುತ್ತಿದೆ. ಹಾಗಾದ್ರೆ ಬನ್ನಿ, ಭಾರತದಲ್ಲಿ ಯಾವ ಯಾವ ಪ್ರಮುಖ ವ್ಯಕ್ತಿಗಳು ಈ ಮೀಟು ಅಭಿಯಾನದಡಿ ಆರೋಪ ಕೇಳು ಬರುತ್ತಿದೆ ಅನ್ನೋದನ್ನ ನೋಡೋಣ. ಎಜೆ ಅಕ್ಬರ್ ಅವರಂತಹ ಪ್ರಭಾವಿ ರಾಜಕಾರಣಿ, ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡ್, ನಾನಾ ಪಾಟೇಕರ್ ಅವರು ನಟಿ ತನುಶ್ರೀ ದತ್ತ ಅವರ ಜೊತೆ ಅನುಚಿತವಾಗಿ ವರ್ತಿಸಿದ ಆರೋಪ, ಕ್ವೀನ್ ಚಿತ್ರದ ನಿರ್ದೇಶಕ ವಿಕಾಸ್ ಬಹಲಾ ಎಂಬ ವ್ಯಕ್ತಿ ತನ್ನ ಸಹೋದ್ಯೋಗಿಯ ಮೇಲೆ ಅತ್ಯಾಚಾರದ ಆರೋಪ, ಕನ್ನಡ ಚಿತ್ರರಂಗದ ಖ್ಯಾತ ನಟ ಅರ್ಜುನ್ ಸರ್ಜಾ ಅವರ ವಿರುದ್ಧ ಶ್ರುತಿ ಹರಿಹರನ್ ಅವರು ದೌರ್ಜನ್ಯದ ಆರೋಪ, ಹಾಗೂ ತಮಿಳಿನ ಖ್ಯಾತ ಸಂಗೀತ ನಿರ್ದೇಶಕ ವೈರಮುತ್ತು ಅವರು ಚಿನ್ಮಯ್ ಶ್ರೀಪಾದ ಎನ್ನುವ ಗಾಯಕಿಯ ಮೇಲೆ ಲೈಂಗಿಕ ಕಿರುಕುಳದ ಆರೋಪ, ಅಲ್ಲದೆ ಚೇತನ್ ಭಗತ್, ರಘು ದೀಕ್ಷಿತ್, ಕೆ ಆರ್ ಶ್ರೀನಿವಾಸ್ ಹಾಗೂ ಸಿನಿಮಾ ನಿರ್ದೇಶಕ ರಜತ್ ಕಪೂರ್, ನಟ ಅಲೋಕ್ ನಾಥ್ ಹೀಗೆ ಪ್ರಮುಖ ವ್ಯಕ್ತಿಗಳ ಹೆಸರು ಕೇಳಿ ಬರುತ್ತಿದೆ. ನಂಬರ್ ಟೂ, ಮೀಟು ಅಭಿಯಾನ ಮೊದಲು ಪ್ರಾರಂಭವಾಗಿದ್ದು ಎಲ್ಲಿ, ಈ ಮೀಟು ಅಭಿಯಾನ ಮೊದಲು ಅಮೆರಿಕದಲ್ಲಿ ಕೇಳಿ ಬರುತ್ತೆ. ತರಾನ ಬರ್ಕ್ ಎಂಬ ಸಾಮಾಜಿಕ ಮಹಿಳೆ 2006 ಶುರು ಮಾಡಿದ ಈ ಹ್ಯಾಶ್ ಟ್ಯಾಗಿಗೆ ಇತ್ತೀಚೆಗೆ ಭರ್ತಿ 12 ವರ್ಷಗಳು ತುಂಬಿ ಹೋಗಿವೆ. ಜಗತ್ತಿನಾದ್ಯಂತ ಈ ಅಭಿಯಾನದಡಿ ಅನೇಕ ಹೆಣ್ಣು ಮಕ್ಕಳು ತಮ್ಮ ಹೋರಾಟವನ್ನು ಮಾಡುತ್ತಿದ್ದಾರೆ. ರಿಯಲ್ ಮ್ಯಾನ್ ಡೋಂಟ್ ಅಬ್ಯೂಸ್ ವುಮೆನ್ ಅಂಡ್ ಶೋ ಫೆಮಿಸೈಡ್ ಎ ರೆಡ್ ಕಾರ್ಡ್ ಎಂಬ ಪೋಸ್ಟರ್ ಅನ್ನು ಹಿಡಿದುಕೊಂಡು ಹೆಣ್ಣುಮಕ್ಕಳು ತಮ್ಮ ಹೋರಾಟವನ್ನು ಮಾಡುತ್ತಿದ್ದಾರೆ ಅಂತ ಹೇಳಬಹುದು. ನಂಬರ್ ತ್ರೀ ಜಸ್ಟಿಸ್ ಮೀಟು ಅಭಿಯಾನದಡಿ ದೌರ್ಜನ್ಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತಿದೆ. ಬಟ್ ತನ್ನನ್ನು ಶೋಷಣೆಗೊಳಪಡಿಸಿದ ವ್ಯಕ್ತಿಯ ಹೆಸರು ಹೇಳುವುದರಿಂದ ಆಕೆಗೆ ಪೂರ್ತಿಯಾಗಿ ನ್ಯಾಯ ಸಿಗುತ್ತದೆ ಅಂತ ನೀವು ನನ್ನನ್ನು ಕೇಳಬಹುದು. ಸಿಗದೇ ಇರಬಹುದು, ಆದರೆ ತಾನೇನೇ ಮಾಡಿದರೂ ಹೆಣ್ಣು ಸಹಿಸಿಕೊಂಡು ಸುಮ್ಮನಿರುತ್ತಾಳೆ ಅನ್ನುವ ಪುರುಷ ಅಹಂಕಾರವನ್ನು ಒಡೆಯುವ ನಿಟ್ಟಿನಲ್ಲಿ ಈ ಮೀಟು ಅಭಿಯಾನ ತುಂಬಾ ಮಹತ್ವ ಪಡೆದುಕೊಂಡಿದೆ ಅಂತ ಹೇಳಬಹುದು. ಕೆಲವು ಹೆಣ್ಣು ಮಕ್ಕಳಂತೂ ಆಗಿದ್ದು ಆಗಿ ಹೋಗಿದೆ, ಈಗೇಕೆ ಆ ಕೆಟ್ಟ ಅನುಭವವನ್ನು ಹೇಳಿಕೊಳ್ಳಲಿ ಅಂತ ಸುಮ್ಮನಾಗಿದ್ದಾರೆ. ನೋ, ಹಾಗಾಗಬಾರದು. ನೀವು ಅವರ ಹೆಸರನ್ನು ಹೇಳಲೇಬೇಕು. ನೀವು ನಿಮ್ಮನ್ನು ದೌರ್ಜನ್ಯಗೊಳಪಡಿಸಿದ, ನಿಮ್ಮನ್ನು ಶೋಷಣೆಗೊಳಪಡಿಸಿದ ವ್ಯಕ್ತಿಯ ಹೆಸರು ಹೇಳುವುದರಿಂದ ಮೂರು ಲಾಭಗಳಿವೆ. ಮೊದಲನೆಯದು, ಆ ವ್ಯಕ್ತಿ ಇನ್ನೊಮ್ಮೆ ಇಂತಹ ಕೆಲಸ ಮಾಡಲು ಹಿಂಜರಿಯುತ್ತಾನೆ. ಎರಡನೆಯದು, ಹೆಣ್ಣಿನ ಮೇಲೆ ಆಗುವ ಶೋಷಣೆಯನ್ನು ನೀವು ತಡೆಯುತ್ತೀರಾ. ಮೂರನೆಯದು, ನಿಮ್ಮ ದನಿಯು ನಿಮ್ಮಂತ ಅಸಂಖ್ಯಾತ ಅಸಹಾಯಕ ಹೆಣ್ಣು ಮಕ್ಕಳಿಗೆ ಎದ್ದು ನಿಲ್ಲುವ ಧೈರ್ಯವನ್ನು ನೀಡುತ್ತದೆ. 12ನೇ ಶತಮಾನದ ಅಕ್ಕಮಹಾದೇವಿಯವರು ಕೌಶಿಕ ಮಹಾರಾಜನನ್ನು ತಿರಸ್ಕರಿಸಿ ಇಡೀ ಸ್ತ್ರೀ ಕುಲಕ್ಕೆ ಮಾದರಿಯಾದರು. ಹಾಗೂ ಅಜ್ಞಾತವಾಸದಲ್ಲಿ ಸೈರಂಧ್ರಿಯಾಗಿದ್ದ ದ್ರೌಪದಿಯನ್ನು ಕಾಮುಕ ಕೀಚಕನು ಲೈಂಗಿಕವಾಗಿ ಕಾಡಿದಾಗ ಭೀಮಾವನನ್ನು ಸಂಹಾರ ಮಾಡಿ ಪುರುಷ ಸಮಾಜದ ಜವಾಬ್ದಾರಿಯನ್ನು ತಿಳಿಸಿಕೊಟ್ಟನು. ನಂಬರ್ ಫೋರ್ ಮಿಸ್ಯೂಸ್ ಮೀಟು ಅಭಿಯಾನ ನಿಜವಾಗ್ಲೂ ದುರ್ಬಳಕೆ ಆಗುತ್ತಿದೆಯಾ? ಕೆಲವರು ಮೀಟು ಅಭಿಯಾನದ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದರೆ, ಗಂಡಿಗೆ ಸಮಾನವಾಗಿ ನಿಂತು ಕುಡಿಯುವ, ಸಿಗರೇಟು ಸೇದುವ ಹೆಣ್ಣು ಮಕ್ಕಳು ಕೇವಲ ತಮ್ಮ ಪ್ರಚಾರಗೋಸ್ಕರ, ತಮ್ಮ ಶೋಕಿಗೋಸ್ಕರ ಈ ಅಭಿಯಾನವನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ, ಗಂಡು ಕುಡಿಯುವುದು, ಸಿಗರೇಟು ಸೇದುವುದು ಮಾಡಿದಾಗ
ಇದು ಒಂದು ಸಮಾಜದ ಒಂದು ಜೀವನ ಶೈಲಿಯ ಸಹಜ ಭಾಗವಾಗಿ ಒಪ್ಪಿತವಾಗುವುದು. ಆದರೆ ಇದೇ ಕೆಲಸ ಹೆಣ್ಣು ಮಾಡಿದಾಗ ಒಂದು ರೀತಿಯ ಸಾಮಾಜಿಕ ತಿರಸ್ಕಾರಕ್ಕೆ ಗುರಿಯಾಗುತ್ತಾಳೆ. ಹಾಗಂತ ಹೆಣ್ಣು ಧೂಮಪಾನ ಮದ್ಯಪಾನ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇದನ್ನೇ ಗುರಿಯಾಗಿಸಿಕೊಂಡು ಅವಳ ಮೇಲೆ ಅತ್ಯಾಚಾರ ಮಾಡುವುದು, ದೌರ್ಜನ್ಯ ಮಾಡುವುದು, ಶೋಷಣೆ ಒಳಪಡಿಸುವುದು ಎಷ್ಟು ಸೂಕ್ತ ಅಂತ ಕೇಳ್ತಾ ಇದ್ದೀನಿ ನಾನು. ಪಿಂಕ್ ಎಂಬ ಹಿಂದಿ ಚಿತ್ರದಲ್ಲಿ ಶೋಷಣೆ ಒಳಗಾದ ಮಹಿಳೆಯರ ಪರ ವಕೀಲನ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರು ತಮ್ಮ ವಾದದ ಕೊನೆಯಲ್ಲಿ ಈ ರೀತಿ ಹೇಳ್ತಾರೆ. ನೋ ನೋ ಯುವರ್ ಆನರ್, ನೋ ಮೀನ್ಸ್ ನೋ, ಬೇಡ ಅಂದರೆ ಬೇಡ ಅಂದೇ ಅರ್ಥ. ನೋ ಇದೊಂದು ಕೇವಲ ಒಂದು ಶಬ್ದವಲ್ಲ, ಇದೊಂದು ಸಂಪೂರ್ಣ ವಾಕ್ಯ. ಒಂದು ಹೆಣ್ಣು ನಿಮಗೆ ಪರಿಚಿತವೇ ಇರಬಹುದು, ಸ್ನೇಹಿತೆಯೋ ಅಥವಾ ಗರ್ಲ್ ಫ್ರೆಂಡೇ ಆಗಿರಬಹುದು, ಅಥವಾ ಸೆಕ್ಸ್ ವರ್ಕರೇ ಆಗಿರಲಿ, ಇಲ್ಲವೇ ಸ್ವಂತ ಹೆಂಡತಿ ಆಗಿರಲಿ, ನೋ ಮೀನ್ಸ್ ನೋ, ಬೇಡ ಅಂದಾಗ ಯಾರೇ ಆಗಲಿ ಅಷ್ಟಕ್ಕೆ ನಿಲ್ಲಬೇಕು. ಇದು ಅಮಿತಾಬ್ ಬಚ್ಚನ್ ಅವರು ಪಿಂಕ್ ಚಿತ್ರದ ಮೂಲಕ ಸಮಾಜಕ್ಕೆ ಕೊಟ್ಟಿರುವ ಸಂದೇಶವಾಗಿದೆ. ಹೆಣ್ಣು ಮನಸ್ಸು ಮಾಡಿದರೆ ತಾಳಿ ಕಟ್ಟಿದ ಗಂಡ ಕೂಡ ಮೈ ಮುಟ್ಟಬೇಕಾದ್ರೆ ಅವಳ ಅನುಮತಿಯನ್ನು ಪಡೆಯಬೇಕನ್ನೋದನ್ನು ನೆನಪಿಟ್ಟುಕೊಳ್ಳಬೇಕಾಗಿದೆ. ನಂಬರ್ 5, ಬೂನ್ ಆರ್ ಬ್ಯಾನ್. ಈ ಮೀಟೋ ಅಭಿಯಾನ ನಮ್ಮ ಪಾರಂಪರಿಕ ಸಂಸ್ಕೃತಿಗೆ ವರವೋ ಶಾಪೋ ಅನ್ನೋದನ್ನು ನೋಡೋಣ. ಈ ಮೀಟೋ ಅಭಿಯಾನ ವರವೋ ಅಂತ ಹೇಳಬಹುದು, ಶಾಪೋ ಅಂತ ಹೇಳಬಹುದು. ಒಂದು ವೇಳೆ ದೌರ್ಜನ್ಯಕ್ಕೊಳಪಟ್ಟ ಹೆಣ್ಣು ಮಗಳು ಈ ಮೀಟೋ ಅಭಿಯಾನದಡಿ ನ್ಯಾಯ ಪಡೆದುಕೊಳ್ಳುತ್ತಿದ್ದರೆ ಇದು ವರ ಅಂತ ಹೇಳಬಹುದು. ಇಲ್ಲವೇ ಹೆಣ್ಣು ಮಕ್ಕಳು ಕೇವಲ ಶೋಕಿಗೋಸ್ಕರ, ತಮ್ಮ ಪ್ರಚಾರಗೋಸ್ಕರ ಈ ಅಭಿಯಾನವನ್ನು ಪಡೆದುಕೊಳ್ಳುತ್ತಿದ್ದರೆ ಇದು ಶಾಪ ಅಂತಲೂ ಹೇಳಬಹುದು. 2017 INBA ಇಂಡಿಯನ್ ನ್ಯಾಷನಲ್ ಬಾರ್ ಅಸೋಸಿಯೇಷನ್ ಸರ್ವೆ ಪ್ರಕಾರ ಭಾರತದ ಶೇಕಡಾ 70% ಹೆಣ್ಣು ಮಕ್ಕಳು ತಮ್ಮ ಸೆಕ್ಸುವಲ್ ಹರಾಸ್ಮೆಂಟ್ ಕೇಸ್ ಅನ್ನು ರಿಜಿಸ್ಟರ್ ಮಾಡಲು ಅಂಜುತ್ತಾರೆ. ಹಾಗೂ 2018 ಇತ್ತೀಚೆಗೆ ಬಂದಿರತಕ್ಕಂತಹ ವರದಿಯ, ಅಂದರೆ ಥಾಮ್ಸನ್ ರೈಟರ್ಸ್ ಫೌಂಡೇಶನ್ ವರದಿಯ ಪ್ರಕಾರ ಇಂಡಿಯಾ ಇಸ್ ದಿ ಮೋಸ್ಟ್ ಡೇಂಜರಸ್ ಪ್ಲೇಸ್ ಫಾರ್ ವುಮೆನ್. ಹಾಗೂ 2017 ಯುನಿಸೆಫ್ ವರದಿಯ ಪ್ರಕಾರ ಭಾರತದಲ್ಲಿ ಇಂಟರ್ನೆಟ್ ಬಳಕೆದಾರರಲ್ಲಿರುವ ಒಟ್ಟು ಹೆಣ್ಣು ಮಕ್ಕಳ ಪಾತ್ರ ಕೇವಲ ಶೇಕಡಾ 29% ಮಾತ್ರ. ಸೊ ಈ ಅಭಿಯಾನ ಸಮಾಜದ ಕಟ್ಟ ಕಡೆ ಹೆಣ್ಣು ಮಕ್ಕಳಿಗೆ ದಕ್ಕುವುದಿಲ್ಲ. ಸೊ ನಾವು ಗಂಡಸರಾದ ನಾವು ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣಬೇಕು, ಗೌರವದಿಂದ ನಡೆದುಕೊಳ್ಳಬೇಕು ಅಂತಾನು ಹೇಳ್ತಾ ಇದ್ದೀನಿ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೆಣ್ಣಿನ ಬಗ್ಗೆ ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂದರೆ, ಮಹಿಳೆ ಮಾತನಾಡುತ್ತಿದ್ದಾಳೆ ಅಂದರೆ ಮೊದಲು ಅದನ್ನು ಕೇಳಿಸಿಕೊಳ್ಳಿ, ಅದರ ಸರಿ ತಪ್ಪುಗಳನ್ನು ನಂತರ ನಿರ್ಧರಿಸಿ ಅಂತ ಹೇಳ್ತಾರೆ. ಅಂದರೆ ಈಗಿನ ಕಾಲದಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಬೇಕಾಗಿರುವುದು ಮೊದಲು ಕೇಳಿಸಿಕೊಳ್ಳುವಿಕೆ. ಈ ನಮ್ಮ ಸಮಾಜದಲ್ಲಿ ಹೆಣ್ಣು ಮಾತನಾಡಲು ನಿರ್ಭೀತವಾಗಿರತಕ್ಕಂತಹ ವಾತಾವರಣ ನಿರ್ಮಾಣವಾಗಬೇಕಾಗಿದೆ. ಈ ಮೀಟೂ ಅಭಿಯಾನದಡಿ ಬರ್ತಕ್ಕಂತಹ ಆರೋಪಗಳಲ್ಲಿ ಕೇವಲ ಮಹಿಳಾ ಉದ್ಯಮಿಗಳು, ಮಹಿಳಾ ಪತ್ರಕರ್ತೆಯರು, ಮಹಿಳಾ ನಟಿಯರು ಮಾತ್ರ ದೌರ್ಜನ್ಯಕ್ಕೊಳಗಾಗಿಲ್ಲ, ಜೊತೆಗೆ ಮನೆ ಕೆಲಸದವರು, ಗಾರ್ಮೆಂಟ್ ಕೆಲಸದವರು, ಪೌರ ಕಾರ್ಮಿಕರು ಸೇರಿದಂತೆ ಎಲ್ಲಾ ವಲಯಗಳಲ್ಲೂ ದೌರ್ಜನ್ಯ ನಡೆಯುತ್ತಿದೆ. ನಾವು ಹೆಣ್ಣನ್ನು ಶಾಂತ ಸ್ವಭಾವ, ತ್ಯಾಗಮಯಿ, ಕಷ್ಟ ಸಹಿಷ್ಣು, ಸಹನಮಯಿ, ತಗ್ಗಿ ಬಗ್ಗಿ ನಡೆಯುವುದು ಅಂತ ಹೀಗೆ ಹೇಳಿ ಹೇಳಿ ಅವಳ ಮೇಲೆ ನಾವು ಪುರುಷಾಧಿಪತ್ಯವನ್ನು ಹೇರಿ ಅವಳನ್ನು ನಮ್ಮ ಅಧೀನ ಲಿಂಗಿಯಾಗಿ ಇಡಲು ಬಯಸುವುದು ಈ ನಮ್ಮ ಗಂಡು ಜಾತಿ. ಸೊ ಈ ಮೀಟೂ ಅಭಿಯಾನದಲ್ಲಿ ಬಂದಿರತಕ್ಕಂತಹ ಆರೋಪಗಳ ಬಗ್ಗೆ ತನಿಖೆ ಆಗಲಿ, ಒಂದು ವೇಳೆ ಸಾಬೀತಾದರೆ ಗಂಡಿನ ಮೇಲೆ ನಿರ್ಧಾರ ತೆಗೆದುಕೊಂಡು ಗಂಡಿಗೆ ಶಿಕ್ಷೆಯಾಗಲಿ, ಸಾಬೀತ್ ಆಗದಿದ್ದರೆ ಹೆಣ್ಣಿನ ಮೇಲೆ ಮಾನನಷ್ಟ ಮೊಕದಮ್ಮೆ ಹೂಡುವಂತಾಗಲಿ, ಹಾಗೂ ಮೀಟು ಅಭಿಯಾನ ಒಂದು ಚೌಕಟ್ಟಿನೊಳಗೆ ನಿರ್ಬಂಧಿಸಲ್ಪಡಲಿ, ದುರುಪಯೋಗವಾಗದಂತೆ ಹೆಣ್ಣಿಗೆ ರಕ್ಷಣೆ ಆಗಲಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.